ಇವತ್ತು ಜನರಲ್ ಬಡಿಂಗ್ ಮೀಟಿಂಗ್ ಮೇಡಮ್. ಹಂಗಂದ್ರೆ ಏನು ಅಂದರೆ ಚುನಾವಣೆ, ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಿ ಅಲ್ಲಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಮೇಡಮ್. ಹೊಸದಾಗಿ ವರ್ಷಕ್ಕೊಬ್ಬರು ಸದಸ್ಯರು, ಮಹಾಸಂಘಕ್ಕೆ ಸದಸ್ಯರು ಆಗಬೇಕಾದ್ರೂ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಮೇಡಮ್. ಅದು ಬಹುಮತ ಜಯಲಕ್ಷ್ಮಿ ಇರೋದ್ರಿಂದ ಈ ಸಲ ಅವರು ಜಯಲಕ್ಷ್ಮಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ಇವತ್ತು ಏನಾಗ್ತಾ ಇದೆ ಇಲ್ಲಿ? ಇವತ್ತು ಜನರಲ್ ಬಡಿಂಗ್ ಮೀಟಿಂಗ್ ಮೇಡಮ್. ಹಂಗಂದ್ರೆ ಏನು ಅಂದ್ರೆ ಚುನಾವಣೆ, ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಿ ಅಲ್ಲಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಮೇಡಮ್. ಹೊಸದಾಗಿ ರೀತಿಯಿಂದ ಒಟ್ಟಿನಲ್ಲಿ ವರ್ಷಕ್ಕೊಂದಿನ ಸೇರ್ಬೇಕು ಅಂದ್ರೆ ಅನ್ನೋಂತಾರೆ ಹಬ್ಬದ ರೀತಿ. ನಮ್ಗೆ ತುಂಬ ಖುಷಿಯಿಂದ ಎಲ್ಲರೂ ಒಟ್ಟಾರ ಸೇರಿಕೊಂಡು ಎಲ್ಲರ ಮಕ್ಕನೂ ನೋಡಿಕೊಂಡು ಒಂದು ರೀತಿ ಪ್ರೀತಿಯಿಂದ ನೋಡ್ಕೊತೀವಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಮಹಾಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೆ ತಮ್ಮ ಅನುಭವವನ್ನ ಚುಟುಕಾಗಿ ಏನ್ ಕಲ್ತು ಒಂದು ವರ್ಷದಲ್ಲಿ ಅನ್ನೋದನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಿಮ್ಮನ್ನ ಹೇಗೆ ಆಯ್ಕೆ ಮಾಡಿದ್ರು ಇಸಿ ಅಂತ? ನಮ್ಮನ್ನ ಹೆಂಗ ಆಯ್ಕೆ ಮಾಡಿದ್ರು ಅಂದ್ರೆ ನಾನು ಎಲ್ಲ ಕೆಲ್ಸಗಳನ್ನು ಚೆನ್ನಾಗಿ ಮಾಡ್ತೀನಿ ಮೇಡಮ್. ಸಂಘದಲ್ಲಿ ಎಲ್ಲ ಕಮಿಟಿಗಳ ಸಭೆಗೆ ಹೇಳಿದ್ರು ಹೋಯ್ತಾ ಇದೆ, ಆಮೇಲೆ ಅಲ್ಲಿ ಬರೆಯೋದು ಎಲ್ಲಾನು ಮಾಡ್ತೀನಲ್ಲ ಮೇಡಮ್, ಅದರಿಂದ ಇವ್ರು ಪರವಾಗಿಲ್ಲ, ಎಲ್ಲ ಕೆಲ್ಸಕ್ಕೆ ಕೊಟ್ಟು ಜವಾಬ್ದಾರಿನ ಮಾಡ್ಕೊಂಡು ಹೋಯ್ತಾಳ ಇವ ಅನ್ನೋ ಉದ್ದೇಶದಿಂದ ಅವರು ಆಯ್ಕೆ ಮಾಡಿದ್ರು ಮೇಡಮ್. ನಮ್ಮ ಹಳ್ಳಿಲಿ ಇನ್ನು ಬೇರೆ ಹಳ್ಳಿಗಳಲ್ಲಿ ನನಗೆ ಗೊತ್ತಿಲ್ಲ ಮೇಡಮ್ ಅವರೇ ಯಾವ ಥರ ಗುರುತಿಸಿದ್ರು ನನ್ನ ಅನ್ನೋದು. ಅಂದರೆ ಪ್ರತಿ ವರ್ಷ ನೀವೇ ಐದು ವರ್ಷದಿಂದ ನಾವೇ ಮೇಡಮ್ ದರ ನಾನು ಆಗಲ್ಲ ಅಂದು ಹಳ್ಳಿಯವರು ನಮ್ಗೆ ಬಸವನೆ ಬೇಕು ಅಂದ್ಬಿಟ್ಟು ಐದು ವರ್ಷದಿಂದ ನಾನೇ ನಾವೀಗ 15 ಸಂಘ ಮಾಡಿ ಹೋಗ ಹೊಸ ಸಂಘಗಳು 12 ಹಳ ಸಂಘ 3. ಅವತ್ತಿನ ದಿನ ಇತ್ತು ಹೇಳಕ್ ಆಯ್ತಿಲ್ಲ, ಅಷ್ಟೊಂದರೆ ಭಯ ಆಯ್ತಿತ್ತು ಮೇಡಮ್ ನಮ್ಗೆ. ಇವಾಗ ಎಲ್ಲ ಹಂಚ್ಕೋತಾರಲ್ಲ ಮೇಡಮ್, ಆ ಥರ ನಾನು ಹಂಚ್ಕೋಬೇಕೇನ ಲಾಸ್ಟಿನ ದಿನಕ್ಕ? ಅವಾಗೆಲ್ಲ ಏನು ಮಾಡೋದು ನನಗೆ ಧೈರ್ಯ ಇಲ್ವಲ್ಲ, ನನಗೆ ಬೇಡಕ್ಕಪ್ಪ ಈ ಕೆಲಸನೇ ಬೇಡ ಮನೇಲಿ ಇದ್ಬಿಡ್ತೀನಿ ಅನ್ನ ಅನ್ಸೋಷ್ಟು ಆಯಿತು. ನಮ್ಗೆ ಮೂರಳಿ ಕೊಟ್ಟಿದ್ರು, ಅಲ್ಲಿ ನಾವು ಕೆಲಸ ಮಾಡೀನಿ ಮಾಡಿದ್ರು. ನಮ್ಮ ತಗೊಳ್ಳೋದು ಇವಡ ಕೇಸ್ಗಳು ಬಂದಿದ್ದ, ಅವನು ಸುಧಾ ಕೊಟ್ಟೀನಿ ಇದು ಮಾಡಬೇಕು ಅದ ಅನ್ನ ಅವ್ರು ಮಾಡ್ದಾರಂತ. ನಾವು ಇಷ್ಟು ಕೆಲಸ ಮಾಡ್ತೀನಿ, ಎಲ್ರಿಗೂ ನಮಸ್ಕಾರ. ಇವತ್ತೇನು ಅನ್ನಿಸ್ತಾ ಇದೆ ನಿಮಗೆ? ಇವತ್ತು ಇವತ್ತು ಅಷ್ಟೇ, ಅವತ್ತನೇ ಅಷ್ಟು ಭಯ ಇಲ್ಲ ಮೇಡಮ್. ಇವತ್ತು ಸಹ ಏನಿಲ್ಲ, ಓದ್ಬೋದು ಕಂತಕ್ಕ. ಇವತ್ತು ಖರ್ಚು ಜಮ ಇದೆಲ್ಲ ನಾನೇ ಓದ್ಬೇಕಲ್ಲ ಮೇಡಮ್, ಅದಕ್ಕೆ ಇವತ್ತು ನನಗೆ ಸಮಾನವಾಗಿ ಧೈರ್ಯ ಇದೆ ಮೇಡಮ್. ಅಷ್ಟೇನು ಇದಿಲ್ಲ, ಆದರೂ ಭಯನೂ ಇದೆ ಸ್ವಲ್ಪ, ಸ್ವಲ್ಪ ಧೈರ್ಯನೂ ಇದೆ ಮೇಡಮ್ ನಂಗೆ. ಇವತ್ತು ಅಷ್ಟೇನು ಕಷ್ಟ ಅನ್ಸಲ್ಲ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನನಗೆ ನಾಲ್ಕಳ್ಳಿ ಸೇರವ, ನಾಲ್ಕಳ್ಳಿಲಿ ನಾನು ಈ ಸಿ ನಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಫಸ್ಟು ಈ ಸಿ ನಂಬರ್ ಆಗ್ಬೇಕು ಅಂದ್ರೆ ಸಖತ್ತು ಭಯ ಆಯ್ತು. ಮಸ್ಕೆ ಪುಟಮ್ಮ ಅವರು ನನಗೆ ಸಖತ್ತು ಒತ್ಕೊಟ್ರು, ಅವರೇ ಸೇರಿಸಿದ್ದು ನನ್ನ. ಇವಾಗ ಅನ್ಸ್ತಾ ಇದೆ ನನ್ಗೆ ಪರವಾಗಿಲ್ಲ, ಸಮಾನ ಧೈರ್ಯ ಬಂದಿದೆ ಅನ್ಸುತ್ತೆ. ನೀವು ಈಸಿ ಆಗಿ ನೀವೇನೇನ್ ಮಾಡ್ತೀರಾ? ನಾನು ಈಸಿ ಆಗಿ ಸ್ಕೂಲ್ ಮಕ್ಕಳನ್ನೆಲ್ಲ ವಿಚಾರಿಸ್ತೀನಿ ಮೇಡಮ್, ಯಾವ ಸ್ಕೂಲ್ ಮಕ್ಕಳು ಬಿಟ್ಟಿದಾರೆ ಅಂತ ವಿಚಾರಿಸ್ತೀನಿ. ಈ ವರ್ಷ 4 ಮಕ್ಕಳು ಸೇರಿಸಿದ್ದೆ ಬಿಜಾಪುರಕ್ಕೆ, ಅದು 2 ಮಕ್ಕಳು ಇರದೆ ಬಂದ್ಬಿಟ್ಟು, ಇನ್ನೆರಡು ಮಕ್ಕಳು ಓದ್ತಾರೆ ಮೇಡಮ್ ಅಲ್ಲಿ. ಇನ್ನೇನೇ ಸಮಸ್ಯೆ ಇದ್ರು ನಾನು ನೋಡ್ಕೋತೀನಿ ಮೇಡಮ್ ಅಲ್ಲಿ. ಆರೋಗ್ಯ ಸಮಸ್ಯೆ ನೋಡ್ಕೋತೀನಿ, ಆಮೇಲೆ ಶಿಕ್ಷಣದಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗದೆ ಇರ್ತಾರಲ್ಲ ಮೇಡಮ್, ಅವ್ರದ್ನೆಲ್ಲ ನೋಡ್ಕೋತೀನಿ ಮೇಡಮ್. ಇದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ನನ್ನ ತರ ಮುಂದೆ ಬಂದವರು ಧೈರ್ಯ ತಗೋಬೇಕು, ಮತ್ತೆ ಕೆಲಸ ಕಾರ್ಯಕ್ರಮಗಳನ್ನೆಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಮತ್ತೆ ನಿಂತ್ಕೋತೀರಾ ಇವಾಗ? ಇಲ್ಲ ಮೇಡಮ್.
ನನಗಿನ್ನು ಬೆಳಿಬೇಕು ಅನ್ನೋ ಆಸೆ ಇದೆ ಮೇಡಮ್. ಸಾಲಲ್ಲ, ಈಗ ನಾನು ಕಲ್ತಿರೋದು ನಾಲ್ಕನೇ ಭಾಗ ಅಷ್ಟೇ, ಒಂದು ರೂಪಾಯಿಲಿ. ಆದ್ರೆ ಇನ್ನೂ ಬೆಳಿಬೇಕು ಅಂತ ಆಸೆ ಅದ. ಅದು ನನ್ನ ನಾನೇ ಎಷ್ಟು ಬೆಳೆದಿನಿ ಅಷ್ಟು ಇನ್ನೂ ಬೆಳಿಬೇಕಲ್ಲ ಮೇಡಮ್ ಮಹಿಳೆಯರು. ಅದಕ್ಕೋಸ್ಕರ ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ನಾನು ಬೆಳಿಬೇಕು ಅವರು ಬೆಳಿಬೇಕು ಅಂತ ನನ್ಗೆ ಅನಿಸ್ತದೆ. ಈಗ ಚುನಾವಣೆ ಪ್ರಕ್ರಿಯೆ ಇದೆ. ಗೌಡರ ಹುಂಡಿ, ರಾಮ್ಪುರ, ಅವ್ರಿಗೆ ಇ ಸಿ ಆಗ್ಬೇಕಾದ್ರೆ ಒಳ್ಳೆ ಗುಣ ಇರ್ಬೇಕು, ಅಂದ್ರೆ ಜವಾಬ್ದಾರಿ ಇರ್ಬೇಕು ಮೇಡಮ್. ಯಾವ ರೀತಿ ಗುಣ ಇರಬೇಕು ಅಂದ್ರೆ ಒಳ್ಳೆ ನಡತೆ ಇರಬೇಕು ಮೇಡಮ್ ಅವರಲ್ಲಿ. ಅಲ್ಲಿಂದ ಇಲ್ಲಿ ತಂದಾಗ್ತಾರಲ್ಲ ಆ ರೀತಿ ಇರಬಾರ್ದು. ಚೆನ್ನಾಗಿರೋ ನಡತೆ ಇರಬೇಕು, ಒಳ್ಳೆ ಗುಣ ಇರಬೇಕು, ಜವಾಬ್ದಾರಿ ಇರಬೇಕು, ಒಬ್ರಿಗೊಬ್ರು ಸಹಾಯ ಮಾಡೋಂಥದ್ದು ಇರಬೇಕು, ಕಷ್ಟದಲ್ಲಿ ಇರೋರ್ನ ಕಾಪಾಡೋಂಥವ್ರು ಆಗ್ಬೇಕು. ಈಗ ಈ ವರ್ಷದಲ್ಲಿ ಏನ್ ಮಾಡಿದ್ರು, ಈಗ 11 ಜನ ಸೇರಿಸಿ ಇ ಸಿಗಳ ಕಾರ್ಯದರ್ಶಿಯೂ ಇಲ್ಲ, ಖಜಾನ್ಕೂ ಇಲ್ಲ. ಐದು ಹಳ್ಳಿಯವರು 5 ಜನ ಬರಲ್ಲ ಮೇಡಮ್. ದರ ನಾವು 6 ಜನ ಈ ಸತಿ. ಐದು ಊರಿನಲ್ಲಿ ಅವ್ರು ಮೂರು ಹಳ್ಳಿ ಹಂಚಾರಲ್ಲ, ಆ ಊರ್ ಸ್ಥಿತಿಗತಿ ಏನಾಯ್ತವ ಮೇಡಮ್? ಈಗ ಕೊಡ್ಸಿದ್ದಮ್ಮ ಇರ್ಲಿ ಅಂತ ಹೇಳೋರು ಎಷ್ಟು ಜನ ಕೈ ಎತ್ತಿ? ಅವಿರೋಧವಾಗಿ ಆಯ್ಕೆ ಆಗಿದೆ, ಅವರಿಬ್ಬರ ಜವಾಬ್ದಾರಿಯನ್ನ ಅವ್ರು ನಿರ್ವಹಿಸ್ಕೊಳ್ತಾ ಹೋಗ್ತಾರೆ. ನಾವೇ ಬೆಳಕ ಹೋದ್ರ ಸರಿಯಾ, ಅವರು ಬೆಳಲಿ ಬನ್ನಿ ಅಂದ್ರ ನಮಗ್ ಗೊತ್ತಿಲ್ಲ, ನಮಗ್ ಕೆಲಸ, ನಮಗ್ ಬದುಕು ಅದು ಇದು ಅನ್ಕೊ ಹೋಯ್ತಾರ. ಈಗ ನೀವೇ ಅಂದ್ಬಿಟ್ರು ನಾವೇ ಅದು. ನಾವು ಇಷ್ಟು ತಿನ್ಗಟ ಬೆಳೆದು, ನೀವು ಇ ಸಿ ನಂಬರ್ ಆಗಿ ಬೆಳೆದು, ಈಗ ಒಂದು 4 ಹಳ್ಳಿಯವರು ಇ ಸಿ ನಂಬರ್ ಬರ್ಗೆ ನಿದ್ರೆ ಮಾಡಿಸ್ರಲ್ಲಾಗ ಮಾಡ್ಬಿಡಿ ಕತಾಯಿಗಳ ಸ್ವಲ್ಪ ಭಾಗವಹಿಸ್ಕೊಂಡು ಮುನ್ಸು ತಗೊಂಡು ಒಪ್ಪಿಡ್ತಾರೆ. ಚೆಂದಾಗ ಒಪ್ಪಿಟ್ರೆ ಬೆಳೆದು ನಾವೆಲ್ಲ ಬೆಳೆಯಂಗ ಈ ರೀತಿಲಿ ನೀವು ಭಾಗವಹಿಸ್ಬೇಕು ಅಂತ ಹೇಳ್ಬೇಕು ಮೇಡಮ್. ಇದೊಂದು ವರ್ಷ ಬಸ ಮಾಡ್ಕೊಡ್ಬೇಕು ನಮ್ಗೆ. ನನಗಂತೂ ಖುಷಿ ಆಯ್ತು ಮೇಡಮ್, ಖುಷಿ ಆಯ್ತು. ಯಾಕಂದ್ರೆ ನಾನು ಅಧಿಕಾರಿಗಳು ಭೇಟಿ ಆಗೋದೇ ನನಗೆ ಗೊತ್ತಿರಲಿಲ್ಲ ಮೇಡಮ್. ಮನೆ ಬಿಟ್ಟು ಈಚೆಕನೆ ಬರ್ತಾ ಇರಲಿಲ್ಲ. ಇವಾಗ ಯಾವ ಅಧಿಕಾರಿಗಳು ತಗೊಬೇಕಾದ್ರೂ ಹೋಗ್ತೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಸಖತ್ ಭಯ ಮೇಡಮ್ ನನಗೆ. ಪೊಲೀಸ್ ಸ್ಟೇಷನ್ ನಾವು ಕೇಳ್ಬೋದ, ಅಲ್ಲಿಗೆ ಹೋಗಿ ನಾವು ಹೋಗ್ಬೋದಾ, ಭಾಗವಹಿಸ್ಬೋದು ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಈಗ ಇ ಸಿ ಹತ್ತಿಂದ ನನಗೆ ಅದೆಲ್ಲ ಧೈರ್ಯ ಬಂದ. ಏನಾದರೂ ಓಟ್ ಹಾಕ್ಬೇಕು ಅಂದರೆ ಅಲ್ಲಿ ಅದೇ ಬಂಡ ಕಾರ್ಡು ಅಲ್ಲಿದೆ. ಒಬ್ಬೊಬ್ರು ಒಂದೊಂದೇ ಕಾರ್ಡ್ ಹಾಕ್ಬೇಕು, ಇಲ್ಲ ಈ ಕಾರ್ಡ್ ಹಾಕ್ಬೇಕು, ಇಲ್ಲ ಈ ಕಾರ್ಡ್ ಹಾಕ್ಬೇಕು. ಸದಸ್ಯರಾಗಿ ನೀವು 1 ವರ್ಷ ಕೆಲಸ ಮಾಡಿದ್ದೀರಾ, ಇದರಿಂದ ಏನೇನು ಲಾಭಗಳಿದೆ ಅಂತ ಅನಿಸುತ್ತೆ ನಿಮಗೆ ಇ ಸಿ ಸದಸ್ಯರಾಗಿರೋದ್ರಿಂದ? ಇದರಿಂದ ನಾವು ಪಡ್ಕೊಂಡಿರೋಂಥ ಇದು ಮೇಡಮ್ ಅದೇ ನಮ್ಗೆ ಹೆಚ್ಚು ಲಾಭ ಮೇಡಮ್. ನನಗಿನ್ನೇನು ಆ ದುಡ್ಡು ಗಿಡ ಅಂತದ್ರ ಬಗ್ಗೆ ಎಲ್ಲ ನಂಗೆ ಲಾಭ ಬೇಕಾಗಿಲ್ಲ ಮೇಡಮ್. ಈಗ ನಾವು ಪಡೆದಿನೆಲ್ಲ ಮಾಹಿತಿ ಅಷ್ಟೇ ನನಗೆ ಸಾಕು ಮೇಡಮ್. ಇನ್ನು ಆದರೆ ಅದೇ ನನಗೆ ಸಾಕು ಅನಿಸ್ತದೆ ಮೇಡಮ್. ಜಯಲಕ್ಷ್ಮಿ ಅವರು ತಗೊಂಡಿದ್ದಾರೆ, ಹಾಗಾಗಿ ನಿಮ್ಮೆಲ್ಲರ ಬಹುಮತ ಜಯಲಕ್ಷ್ಮಿ ಇರೋದ್ರಿಂದ ಈ ಸಲ ಅವರು ಜಯಲಕ್ಷ್ಮಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಾರೆ. ಆರಾಧನೆ.
ಸಿ ಆಗಿದ್ದೀರಲ್ವಾ, ಏನೇನು ನಿಮ್ಮ ಜವಾಬ್ದಾರಿ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ನನಗೆ ಶಿಕ್ಷಣದಲ್ಲಿ ಶಿಕ್ಷಣ ಮಾಡಿಸುವಂಥ ಜವಾಬ್ದಾರಿ ಇರುತ್ತೆ, ಹಳ್ಳಿಗಳಿಗೆ ಹೋಗೋಂಥ ಜವಾಬ್ದಾರಿ ಇರುತ್ತೆ, ಹಳ್ಳಿಲಿ ಉಳಿತಾಯ ಮಾಡ್ತಾರೋ ಇಲ್ವೋ ಅನ್ನೋ ಜವಾಬ್ದಾರಿ ಇರುತ್ತೆ, ಮೀಟಿಂಗ್ ಕಾಂಟ್ಯಾಕ್ಟ್ ಆಯ್ತಾರೋ ಇಲ್ವೋ ಅನ್ನೋ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಸುಮಾರು ಬೇಕಾದಷ್ಟು. ವೇದಿಕೆಯಲ್ಲಿರೋರು ಅಧ್ಯಕ್ಷರನ್ನ, ಕಾರ್ಯದರ್ಶಿಯನ್ನ, ಖಜಾಂಚಿಯನ್ನ ಆಯ್ಕೆ ಮಾಡಬೇಕಾಗ್ತದೆ. ಕಾರ್ಯದರ್ಶಿ ಕಾರ್ಯದರ್ಶಿ ಅನುಭವ ಇರಬೇಕು. ಆಗ್ಬೋದ ಜಯಲಕ್ಷ್ಮಿ ಕಾರ್ಯದರ್ಶಿಯಾಗಿ ಹೊಸದಾಗಿ ಆಯ್ಕೆ ಆಗ್ತಾರಲ್ಲ, ಈಗ ಅವರಿಗೆ ನೀವೇನಾದ್ರೂ ಹೇಳ್ಬೇಕು ಅಂತ ಅನ್ಕೋತೀರಾ? ಅವ್ರಿಗೆ ನಮ್ಮ ಥರ ನಾವು ಎಷ್ಟೊಂದು ಕೆಲಸ ಮಾಡಿದ್ವಿ ಮೇಡಮ್, ಆ ಥರ ನಮ್ಮಂಗೆ ಮುಂದುವರಿರಿ, ನೀವು ಮಾಡಬೇಕು ಕೆಲಸಗಳನ್ನ, ನಮ್ಮ ಸಹಾಯ ನಮ್ಗೆ ಏನಾರ ನಮ್ಗೆ ಕೆಲಸಗಳು ಮಾಡಿದ್ರೆ ನಮ್ಗೆ ಉಪಯೋಗ ಆಯ್ತು, ಸುಮ್ಮನೆ ಈಸಿ ಆಗ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ, ಮಾಡಬೇಕು ಅಂತ ಹೇಳ್ತೀವಿ ಅನಿಸ್ತಾ ಮೇಡಮ್. ನಮಗೆ ಖಜಾಂಚಿಯಾಗಿ ನಿಮ್ಮ ಸೆಟ್ಟಳ್ಳಿ ಬಸಮ್ಮನವರೇ ಆಯ್ಕೆಯಾಗಿದ್ದಾರೆ, ಅವರಿಗೂ ನಿರ್ದೇಶಕರಾಗಿ ಅತ್ನಳ್ಳಿ ಚನ್ನಬಸಮ್ಮ ಆಯ್ಕೆಯಾಗಿದ್ದಾರೆ. ಅನ್ಸೋದು ಒಂದು ಒಂದು ಲೆಕ್ಕಾಚಾರ ಅಂದ್ರೆ ಮಾಡಬೇಕು, ನಮ್ಮ ಮಹಿಳಾ ಸಮೈಕ್ಯದಲ್ಲಿ ನನ್ನ ಇದ್ರೂ ಚೆನ್ನಾಗಿರ್ತಾರೆ, ಓಡಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ತುಂಬ ಆಸೆ. ಅಂತೂ ಮನೆ ಕೆಲಸಗಳು ಇರ್ತವೆ ಅಂದರೂ ಅದಕ್ಕೆಲ್ಲ ನಾನು ಕೇರೆ ಮಾಡ್ತಾ ಇಲ್ಲ ಅಂದ್ರೆ ಹುಡುಗಲಿ ನಾನು ಮಾಡಬೇಕು, ನಮ್ಮ ಮಹಿಳಾ ಸಮೈಕ್ಯದ ಜೊತೆ ನಮ್ಮ ಮೇಡಮ್ ಜೊತೆ ಓಡಾಡಬೇಕು ಅನ್ನೋದೇ ನನ್ನ ಆಸೆ. ಹೆಸರು ಚನ್ನಬಸಮ್ಮ, ಅರ್ಧಹಳ್ಳಿ ಉಳ್ಳಳ್ಳಿ ಹೋಬಳಿ ನಂಜನಗೂಡು ತಾಲೂಕು ಅರ್ಧಹಳ್ಳಿ ಹೇಳಿದ್ನಲ್ಲ. ನನ್ನ ಹೆಸರು ಬಸಮ್ಮ ಅಂತ ಅಂದ್ರೆ ಸೆಟ್ಟಳ್ಳಿ ಬಸಮ್ಮ. ನನ್ನ ಹೆಸರು ಜಯಲಕ್ಷ್ಮಿ, ನಮ್ಮೂರು ಏಚ್ಕುಂಡ್ಲ, ನಮ್ಮ ಸಂಘದ ಹೆಸರು ಮಹಿಳಾ ಸಮಕ್ಯ ಸಂಘ ಅಂತ ಏಚ್ಕುಂಡ್ಲ. ಇನ್ನೇನು ಹೇಳ್ಬೇಕು ಮೇಡಮ್? ಹಂತ ಹಂತವ ಹತ್ತಿ ಕಾಕುದ್ರ ಮೇಲೆ ಬರ್ತಾಳ, ತೋಳಲಿ ಬಾಪುರಿ ಕಾಕುದ್ರ ಮೇಲೆ ಬರ್ತಾಳ, ಅವರು ಹಂಬುರಂಜೆ ಸೇರಿ ಒಂಟು ಕಾಕುದ್ರ ಮೇಲೆ ಬರ್ತಾವಳ, ಚೋಪಾರ್ಕ ತೋಳಲಿ ಬಾಪುರಿ ಕಾಕುದ್ರ ಮೇಲೆ ಬರ್ತಾಳ, ಅವರು ಕರಿಯ ತೀರ ಹುಟ್ಟೆ ಗಂಡು ಕಾಕುದ್ರ ಮೇಲೆ ಬರ್ತಾವಳ, ಚೋಪಾರ್ಕ ತೋಳಲಿ ಬಾಪುರಿ ಕಾಕುದ್ರ ಮೇಲೆ ಬರ್ತಾಳ, ಅವರು ಚುಂಡೋಳ ಚಾಮುಂಡಮ್ಮ ಕಾಕುದ್ರ ಮೇಲೆ ಬರ್ತಾವಳ, ಚೋಪಾರ್ಕ ತೋಳಲಿ ಬಾಪುರಿ ಕಾಕುದ್ರ ಮೇಲೆ ಬರ್ತಾಳ, ಅವರು ನೂರ ನಿಂಬೆಯ ಹಣ್ಣ ಕಾಕುದ್ರ ಮೇಲೆ ಬರ್ತಾವಳ, ಚೋಪಾರ್ಕ